ನಮ್ಮ ಸೆಲೆಬ್ರಿಟಿಗಳು ಕೊಡ್ತಾರೆ ಒಂದು ಟ್ರಿಬ್ಯೂಟ್ ಇದು. ಹೌದಪ್ಪ, ಇವೆಲ್ಲ ಮಿಲಿದಿರ ಅಂತ. ದರ್ಶನ್ ಒಬ್ಬ ಸೂಪರ್ ಸೂಪರ್ ಸ್ಟಾರ್, ಒಂಥರ ಕನ್ನಡದ ರಜನಿಕಾಂತ್. ಇದಕ್ಕೆ ಹೊಚ್ಚ ಹೊಸ ಸಾಕ್ಷಿ ಕಾಟೇರ ಸಿನಿಮಾದ ಕಲೆಕ್ಷನ್. ಎರಡೇ ವಾರದಲ್ಲಿ ಅದು 157.42 ಕೋಟಿ ಆಗಿತ್ತು. ಎರಡೇ ವಾರದಲ್ಲಿ 24 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಮಾರಾಟವಾಗಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಅದೊಂದು ರೆಕಾರ್ಡ್. ಅದರ ಯಶಸ್ಸಿನ ಬೆನ್ನಲ್ಲೇ ಈಗ ಅವರ ಬರ್ತ್ಡೇ ಬಂದಿದೆ. ನಾಳೆ ದರ್ಶನ್ ಹುಟ್ಟುಹಬ್ಬ. ಪ್ರತಿ ಸಲಾನು ಬರ್ತ್ಡೇ ಬಂದ್ರೆ ಸಾಕು, ದರ್ಶನ್ ಮನೆ ಮುಂದೆ ಫ್ಯಾನ್ಸ್ ಜಾತ್ರೆ. ಇಡೀ ರಾತ್ರಿ ದರ್ಶನ್ ರವರ ದರ್ಶನಕ್ಕೋಸ್ಕರ, ಅವರಿಗೆ ವಿಶ್ ಮಾಡೋದಕ್ಕೋಸ್ಕರ ಅವರ ಮನೆ ಮುಂದೆ ಫ್ಯಾನ್ಗಳು ಕಾಯೋದು ಉಂಟು. ಅಷ್ಟರ ಮಟ್ಟಿಗೆ ಅಭಿಮಾನ ಪ್ರೀತಿ. ಈ ಸಲದ ಬರ್ತ್ಡೇ ವಿಶೇಷ ಏನಂದ್ರೆ, ಅವರಿಗೆ 25 ತುಂಬುತ್ತಿರೋದು. ಅವರಿಗೆ ಅಂದ್ರೆ ದರ್ಶನ್ಗಲ್ಲ, ದರ್ಶನ್ ಅನ್ನೋ ಸೂಪರ್ ಸ್ಟಾರ್ಗೆ. ಯಾಕಂದ್ರೆ ಈ ವರ್ಷಕ್ಕೆ ಸರಿಯಾಗಿ ದರ್ಶನ್ ರವರು ಹೀರೋ ಆಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಸರಿಯಾಗಿ 25 ವರ್ಷ ಆಗ್ತಿದೆ. ಈ ಬೆಳ್ಳಿ ಸಂಭ್ರಮಕ್ಕಾಗಿ ಅವರ ಹಿತೈಷಿಗಳು ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡ್ತಿದ್ದಾರೆ. ಪ್ರೋಗ್ರಾಂ ಹೆಸರು ಬೆಳ್ಳಿ ಪರ್ವ D25. ಎಲ್ರಿಗೂ ನಮಸ್ಕಾರ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಅವರು ಕನ್ನಡ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇದರ ರಜತ ಮಹೋತ್ಸವವನ್ನು ಇದೇ ಶನಿವಾರ 17 ಸಂಜೆ 5 ಗಂಟೆಗೆ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಇರೋ ಗ್ರೌಂಡ್ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾನು ಬರ್ತಾ ಇದ್ದೀನಿ, ನೀವು ಬನ್ನಿರಿ, ಈ ಕಾರ್ಯಕ್ರಮವನ್ನು ಎಲ್ಲರೂ ಸಂಭ್ರಮಿಸೋಣ. ಹಾಗೆ ದರ್ಶನ್ ಸರ್ನ ಅಭಿನಂದಿಸೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಲವಿಸ್ಟ್ ಡಾಕ್ಟ್ರಿ. ಇದೇ 17 ಶನಿವಾರ ಸಂಜೆ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ನನ್ನ ಪ್ರೀತಿಯ ಭಜನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಎಲ್ಲರೂ ಸೇರಿ ಇದೊಂದು ಸಂಭ್ರಮಾಚರಣೆಯನ್ನು ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ದೀವಿ. ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಭಜನ್ಗೆ ನಿಮ್ಮ ಆಶೀರ್ವಾದ ಅಭಿಮಾನ ಹಾರೈಕೆಯನ್ನು ತುಂಬ ಹೃದಯದಿಂದ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ, ಇದರಲ್ಲಿ ಆದಿಚುಂಚನಗಿರಿ ಶ್ರೀಗಳು, ಸುತ್ತೂರು ಶ್ರೀಗಳು, ಬೇಲಿಮಠದ ಶ್ರೀಗಳು, ನಟಿ ಸುಮಲತಾ ಅಂಬರೀಶ್ ಮುಂತಾದವರೆಲ್ಲ ಬರ್ತಿದ್ದಾರೆ. ಅಂಡ್ ಅಫ್ಕೋರ್ಸ್ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯೇ ಅಲ್ಲಿರಲಿದೆ. ಇದನ್ನೆಲ್ಲ ಅರೇಂಜ್ ಮಾಡ್ತಿರುವುದು ನಿರ್ಮಾಪಕ ಎಸ್ ಸಚ್ಚಿದಾನಂದ್ ಇಂಡವಾಳು. ಅಪ್ಪಟ ಕನ್ನಡ ನಾಡಿನ ಹೆಸರಾಂತ ಕಲಾವಿದರಾದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನ್ ಅವರು ಚಂದನವನಕ್ಕೆ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ 25 ವರ್ಷ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇದೇ ತಿಂಗಳು 17 ಸಂಜೆ 5 ಗಂಟೆಗೆ ಶ್ರೀರಂಗನಾಥ ಸನ್ನಿಧಿಯಲ್ಲಿ ಎಲ್ಲ ಕನ್ನಡ ನಾಡಿನ ಕಲಾಭಿಮಾನಿಗಳು, ಅವರ ಸೆಲೆಬ್ರಿಟಿಗಳು, ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರುಗಳೆಲ್ಲ ಸೇರಿ D25 ಅವರ ಬೆಳ್ಳಿ ಪರ್ವ ಶೀರ್ಷಿಕೆಯಡಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ದಯಮಾಡಿ ಕನ್ನಡ ನಾಡಿನ ಎಲ್ಲಾ ಕಲಾರಸಿಕರು, ದರ್ಶನ್ ಅಣ್ಣನವರ ಸೆಲೆಬ್ರಿಟಿಗಳು, ಅವರ ಅಭಿಮಾನಿ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಡಿ ಕಂಪನಿಯ ಸರ್ವ ಸದಸ್ಯರು, ಕನ್ನಡ ನಾಡಿನ ಎಲ್ಲ ಕಲಾರಸಿಕರು ಸೇರಿ ಅವರನ್ನು ಅಭಿನಂದಿಸೋಣ, ಆ ಕಾರ್ಯಕ್ರಮದಲ್ಲಿ ಸಂಭ್ರಮಿಸೋಣ. ಆ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ಸಾಕ್ಷಿಭೂತರಾಗಬೇಕು, ನೀವುಗಳೆಲ್ಲ ಅವರಿಗೆ ಅರಸಬೇಕು, ಅಭಿನಂದಿಸಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ. ಅವತ್ತು ವೇದಿಕೆಯಲ್ಲಿ ದರ್ಶನ್ ರವರಿಗೆ ಸನ್ಮಾನ ನಡೆದ ನಂತರ ವಿ ಹರಿಕೃಷ್ಣ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಚಿಕ್ಕಣ್ಣ, ಅಭಿಷೇಕ್ ಅಂಬರೀಶ್, ಧನ್ವೀರ್, ಸತೀಶ್ ನೀನಾಸಂ, ಡಾಲಿ ಧನಂಜಯ್, ವಿನೋದ್ ರಾಜ್ಕುಮಾರ್, ವಿನೋದ್ ಪ್ರಭಾಕರ್ ಸೇರಿದಂತೆ ಒಂದು ದೊಡ್ಡ ತಾರಾಲೋಕವೇ ಅಲ್ಲಿರಲಿದೆ. ಫ್ಯಾನ್ಸ್ಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನವಿದೆ. ಇಟ್ ವಿಲ್ ಬಿ ಎ ಬ್ಲಾಸ್ಟ್. ಎಲ್ಲರಿಗೂ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷಗಳ ಕಳೆದು ಇದು ಸಂಭ್ರಮಾಚರಣೆ. ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರ. ಅಂಡ್ ಅದಕ್ಕೆ ನಾವೆಲ್ಲರೂ ಸೇರಿ ಅವ್ರನ್ನ ಅಭಿನಂದಿಸುವಂತ ಸಮಯ ಈಗ ಬಂದಿದೆ. ಇದೇ 17 ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಮೈದಾನದಲ್ಲಿ ದೊಡ್ಡದಾಗಿ
ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ನಾವೆಲ್ಲರೂ ಭಾಗವಹಿಸಿ ನಾವೆಲ್ಲರೂ ಸೇರಿ ಅವ್ರನ್ನ ಅಭಿನಂದಿಸೋಣ. ಹಾಗಾದ್ರೆ ತಪ್ಪದೇ ಕಾರ್ಯಕ್ರಮ ಎಲ್ಲರೂ ಬಂದಿರೋ ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ 15ನೇ ತಾರೀಕು. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಪೇರ್ಪಟ್ಟೆ ಮಾತಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷವನ್ನ ಪೂರೈಸಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ ಸರ್ಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಭ್ರಮಾಚರಣೆಯನ್ನ ಇದೇ ಫೆಬ್ರವರಿ 17ನೇ ತಾರೀಕು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ಮೈದಾನದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸೋಣ, ಜೊತೆಗೆ ಪ್ರೀತಿಯಿಂದ ನಮ್ಮ ಡಿ ಬಾಸ್ಗೆ ಅಭಿನಂದಿಸೋಣ.